ನಾಟಿ ಕೋಳಿ ಪ್ರೈಸ್ ಬಂದು 33 ರೂಪಾಯಿ 35 ರೂಪಾಯಿ ಮೇಲೆ ಎಲ್ಲೂ ಇಲ್ಲ ಸರ್. ನಾನು ಸುಮಾರು ಯೂಟ್ಯೂಬ್ ಚಾನಲ್ ಎಲ್ಲ ನೋಡಿದ್ದೀನಿ, ಅವ್ರು ಹೇಳ್ತಾರೆ 1,000 ಕೋಳಿ ಸಾಕೋರು 1,00,000 ಆದಾಯ, ಯಾವುದೇ ಕಾರಣಕ್ಕೂ 1,00,000 ಆದಾಯ ಸಿಗಲ್ಲ ಸರ್. 1,000 ಕೋಳಿ ಸಾಕಿದ್ರೆ 50,000 ಸರ್ ಆದಾಯ ಸಿಗೋದು. ಹೊಸದಾಗಿ ಮಾಡೋರು ಸಾಕಿದ್ರೆ 500 ಕೋಳಿನೇ ಸಾಕ್ಬೇಕು ಸರ್. ಹೊಸದಾಗಿ 5,000 ಕೋಳಿ ಸಾಕಿ ಮಾರ್ಕೆಟಿಂಗ್ ಮಾಡೋದು ಕಷ್ಟ ಐತೆ. ನಮ್ಮ ಹತ್ರ ಕೋಳಿ ಕಲೆ ಬೇರೆ ಕಡೆಯಿಂದ ಕೋಳಿ ತೊಗೊಬಂದಾಗ ನೀವು ಸಾಕಿರೋ ಕೋಳಿ ಆದರೆ ಕೊಡಪ್ಪ, ಇಲ್ಲದ್ರೆ ಬೇಡ ಅಂತ ಡೈರೆಕ್ಟಾಗಿ ಹೇಳ್ತಾರೆ. ನನ್ನ ಹೆಸರು ಬಂದು ನಿಖಿಲ್ಗೌಡ ಎಸ್ ಬಿ ಅಂತ. ನಾವು ಮದ್ದೂರು ತಾಲೂಕು ಕಸ್ಬಾ ಹೋಬಳಿ ಮಂಡ್ಯ ಡಿಸ್ಟಿಕ್ಕು ಸಾದೊಳಲು ಗ್ರಾಮದವರು. ಏನು ಮಾಡ್ತಾ ಇದ್ದೀರಿ ಸರ್? ಸರ್, ನಮ್ಮದು ನಾಟಿ ಕೋಳಿ ಸಾಗಾಣಿಕೆ ಮಾಡ್ತಾ ಇದ್ದೀವಿ. ನಮ್ಮದು ಎಜುಕೇಷನ್ ಬಂದು ಡಿಪ್ಲೊಮೋ, ನನ್ನ ತಮ್ಮ ಬಂದು ಬಿ ಎಸ್ ಸಿ ಮಾಡೋರೆ. ನಾನು ನನ್ನ ತಮ್ಮನ ಹೆಸರು ಬಂದು ಪ್ರಜ್ವಲ್ಗೌಡ ಅಂತ. ನಾನು ನನ್ನ ತಮ್ಮ ಇಬ್ಬರು ಜೊತೆಲೇ ಮಾಡ್ತಾ ಇದ್ದೀವಿ. ನಾಟಿ ಕೋಳಿ ಸಾಗಾಣಿಕೆನ ಸುಮಾರು 1 ವರ್ಷದಿಂದ ಸಾಗಾಣಿಕೆ ಮಾಡ್ತಾ ಇದ್ದೀವಿ. ಮೊದಲು ಬಂದು ಬಾಡಿಗೆ ಶೆಡ್ ಮಾಡ್ಕೊಂಡು ಕೋಳಿ ಸಾಗಾಣಿಕೆ ಮಾಡ್ತಾ ಇದ್ದೋ. ಸಾಗಾಣಿಕೆ ಮಾಡಿ ನಾವು ಹಿಂಗೆ ಸಂತೆ ಹಳ್ಳಿ ಮೇಲೆಲ್ಲ ಮಾರ್ತಾ ಇದ್ದೋ. ಇವಾಗೆಲ್ಲ ಮಾಮೂಲಿ ಮಂಡ್ಯ ಸಿಟಿಲಿ ಕೋಳಿ ಅಂಗಡಿಗಳು ಅಲ್ಲೆಲ್ಲ ಸಪ್ಲೈ ಮಾಡ್ತೀವಿ. ನಮ್ಮದೇ ನಾವೇ ಸಾಗಾಣಿಕೆ ಮಾಡಿ ನಾವೇ ಸಪ್ಲೈ ಮಾಡ್ತೀವಿ. ನಮ್ಮದೇ ಮಾರ್ಕೆಟಿಂಗ್ ಇದೆ ಮಂಡ್ಯದಲ್ಲಿ ಗುರುಮಠದ ಹತ್ರ. ಹೋಲ್ಸೇಲಾಗಿ ಅಲ್ಲೇ ನಾಟಿ ಕೋಳಿ ಎಲ್ಲ ಮಾರ್ತೀವಿ, ಗೌಡ್ರ ನಾಟಿ ಕೋಳಿ ಸೆಂಟ್ರ್ ಅಂತ. ನಮ್ಮದು ಬಂದು ಈಗ ನಾವು ಶೆಡ್ ಮಾಡಿ ಇವಾಗ 2 ವರ್ಷ ಆಯಿತು. 2 ವರ್ಷ ಶೆಡ್ ಮಾಡುತ್ತವಿಂದ ನಾವೇ 5,000 ಕೋಳಿ ಸಾಕ್ತೀವಿ. ಒಂದೊಂದು ಬ್ಯಾಚಲ್ಲಿ 2,500 ಕೋಳಿ ಸಾಗಾಣಿಕೆ ಮಾಡ್ತೀವಿ. ನಾವು ಸಾಕೋದಲ್ದೇ ಬೇರೆ ರೈತರು ಯಾರು ಸಾಗಾಣಿಕೆ ಮಾಡ್ತಾರೆ ಅವ್ರದ್ದು ತೊಗೊಬಂದು ನಾವು ಎಲ್ಲ ಸಪ್ಲೈ ಕೊಡ್ತಾಯಿದ್ದೀವಿ ಕಸ್ಟಮರ್ಗೆ, ಅಂಗಡಿ ಕಸ್ಟಮರ್ಗಳಿಗೆ. ಓಕೆ ಸರ್, ನಿಮಗೆ ಕೋಳಿಲಿ 10 ವರ್ಷದ ಅನುಭವ ಇದೆ ಸರ್ ನಿಮಗೆ? ಸರ್, ಸುಮಾರು 10 ವರ್ಷ ಸಾಗಾಣಿಕೆ ನಾವು ಸ್ಟಾರ್ಟ್ ಮಾಡೋದು ಪ್ರಾರಂಭನೇ ಸಾಗಾಣಿಕೆ. 10 ವರ್ಷದಿಂದ ಸಾಗಾಣಿಕೆ ಮಾಡ್ತಾಯಿದ್ದೀವಿ. ನಾವು ಸಿಲ್ ಬ್ರೀಡ್ ಸಾಕಿದ್ದೀವಿ, ಮತ್ತು ಮೈಸೂರು ನಾಟಿ ಸಾಕಿದ್ದೀವಿ, ಇದು ಡಿ ಬಿ ಕ್ರಾಸ್ ಹಾಕಿದ್ದೀವಿ, ಸ್ಟಾರ್ಟಿಂಗ್ ಗಿರ್ರಜಸ್ ಹಾಕಿದ್ದೋ. ಇದಕ್ಕೆಲ್ಲ ಬೆಸ್ಟು ಅಂದರೆ ಡಿ ಬಿ ಕ್ರಾಸ್ ಸರ್. ಇದು ಅಂದರೆ ನಮಗೆ ಗ್ರೋತು ಚೆನ್ನಾಗಿ ಬರುತ್ತೆ, ಕೋಳಿನೂ ಬೇಗ ಫಾಸ್ಟ್ ಬರುತ್ತೆ, ನಮ್ಗೆ ಲಾಸು ಆಗೋಲ್ಲ, ಬೇಗನೂ ಮಾರ್ಬೋದು. ಇವಾಗ ನಿಮ್ಮಲ್ಲಿರೋದು ಯಾವ ಜಾತಿ ಕೋಳಿ ಸರ್? ಸರ್, ನಮ್ಮ ಹತ್ರ ಇವಾಗ ಪ್ರೆಸೆಂಟ್ ಇರೋದು ಡಿ ಪಿ ಕ್ರಾಸ್ ಅಂತ ಸರ್, ಬೆಂಗಳೂರಿಂದ ತಗೋಬರೋದು ಮರಿನ. ಒಂದು ಮರಿ ಬಂದು ಈಗ ಅದು ಯಾವ ಮಾರ್ಕೆಟಿಂಗ್ ರೇಟ್ ಏನೇನು ಇರ್ತದೆ ಆ ರೇಟ್ ಇರ್ತದೆ. ಇವಾಗ ಪ್ರೆಸೆಂಟ್ ಬಂದು ನಾವು 22 ರೂಪಾಯಿಗೆ ತೊಗೊಂಡಿದ್ದೀವಿ ಮರಿನ. ಇವಾಗ ಮಾರ್ಕೆಟಿಂಗ್ ಪ್ರೈಸ್ 25 ರೂಪಾಯಿ ಇದೆ. ಬೆಂಗಳೂರಿಂದ ಎಲ್ಲಿ ಹೆಂಗೆ ತೊಗೊಂಡು ಬರ್ತೀರಿ ಸರ್? ಅದು ಯಾವ ರೀತಿ ಸರ್? ಇದು ಅವರೇ ವ್ಯಾನಲ್ಲಿ ತೊಗೊಬಂದು ನಮಗೆ ಡೆಲಿವರಿ ಕೊಡ್ತಾರೆ. ಪ್ರೆಸ್ ದಿನ ಬಂದ ತಕ್ಷಣ ಅಡಿಕೆಲ್ಲ ಫುಲ್ ಜೆಳ್ಳಾಕಿರ್ತೀವಿ, ಕಡಿಮೆ ಅಂದರೆ 4 ಇಂಚ್ ಜೆಳ್ಳಾಕಬೇಕು, ಅದಕ್ಕೆ ಈಟಲ್ಲಿರಬೇಕು. ಮತ್ತು ನಾವು ಸೌದೆ ಇದೆ ನಮ್ಮ ಹತ್ರ, ಸೌದೆ ಹಾಕಿ ಡ್ರಮ್ಗಲ್ಲಿ ಈಟ್ ಮಾಡಿ ಸೌದೆ ಇಟ್ಟು ಕೊಡ್ತೀವಿ. ಆಮೇಲೆ ಕರೆಂಟ್ ಏನು ಹೋಗ್ಬಾರ್ದು ಸರ್, 10 ದಿನದವರೆಗೂ ಕರೆಂಟು ನೀಟಾಗಿರಬೇಕು. ಆಮೇಲೆ ಇದನ್ನು ಬಂದು 15 ದಿನಕ್ಕೆ ಕರೆಕ್ಟಾಗಿ ಡಿ ಬಿಗಿಂಗ್ ಕಟ್ ಮಾಡ್ಬೇಕು ಸರ್. ಮೂತಿನ ಕೋಳಿ ಮೂತಿ ಬರುತ್ತಲ್ಲ ಮುಂದೆ, ಅದನ್ನು ಕಟ್ ಮಾಡ್ಬೇಕು. ಅದನ್ನು ಕಟ್ ಮಾಡಿಲ್ಲ ಅಂದರೆ ಪುಕ್ಕೆಲ್ಲ ತಿನ್ಕೊಬಿಡುತ್ತೆ. ಕೋಳಿ ಒಂದು ದಿನದ ಮರಿ ಕೋಳಿ ಕೊಡ್ತಾರೆ ಸರ್? ಒಂದು ದಿನ ಅಂದರೆ ಇವತ್ತು ಯಾಚ್ ಆಗೋ ದಿನ ನಮಗೆ ಅದಕ್ಕೆ ಒಂದು ಇಂಜೆಕ್ಷನ್ ಮಾಡಿಕೊಡ್ತಾರೆ, ಆಂಟಿಬಯೋಟಿಕ್ಕು. ಅಂದರೆ ಕೋಳಿ ಯಾವುದೇ ರೀತಿ ಕಾಯಿಲೆ ಬರದೇ ಇರಲಿ ಅಂದ್ಬಿಟ್ಟು ಇಂಜೆಕ್ಷನ್ ಮಾಡಿ ಮರಿ ಕೊಡ್ತಾರೆ. ಆ ಮರಿ ಬಂದ ದಿನ ನಾವು ಸಕ್ಕರೆ ನೀರು ಹಾಕಿ ಮರಿ ಎಲ್ಲನೂ ಸಾಗಾಣಿಕೆ ಮಾಡ್ತೀವಿ. ಅಡಿಕೆಲ್ಲ ಫುಲ್ ಪೇಪರ್ ಹಾಕಿರ್ತೀವಿ. 7 ದಿನಕ್ಕೆ ವ್ಯಾಕ್ಸಿನ್ ಮಾಡ್ತೀವಿ ಸರ್, ಲಸೋಟ ಅಂತ. 7 ದಿನಕ್ಕೆ 14ನೇ ದಿನಕ್ಕೆ IBD ಮಾಡ್ತೀವಿ. 21ನೇ ದಿನಕ್ಕೆ ಪುನಃ ಲಸೋಟ ರಿಪೀಟ್ ಮಾಡ್ತೀವಿ. ಪುನಃ 30 ದಿನಕ್ಕೆ ಲಸೋಟ ಮಾಡ್ತೀವಿ. ಪ್ರತಿ ತಿಂಗ್ಳಿಗೊಂದ್ಸರಿ ಲಸೋಟ ಹಾಕಬೇಕು. ನಾವು ಅಷ್ಟು ಬಿಟ್ಟರೆ ಯಾವುದೇ ಮೆಡಿಸನ್ ಏನೂ ಹಾಕಲ್ಲ. ಮಾಮೂಲಿ ಫೀಡ್ಸ್ ನಾವೇ ಮಾಡಿಸ್ತೀವಿ. ಫೀಡ್ಸ್ಗೆ ಜೋಳ, ಮುಸ್ಕುನ್ ಜೋಳ, ಸೋಯಾ, ಹುಳಿಕಾಳು, ಕಡಲೆಕಾಯಿ ಹಿಂಡಿ, ರೈಸ್ ಪಾಲಿಸು, ಆಮೇಲೆ ತಿರ್ಗಿ ಕಾಳು ನುಚ್ಚಿತು ಬರುತ್ತೆ. ಇದೆಲ್ಲನೂ ಒಂದು ಸರಾಸರಿ ಪ್ರಮಾಣದಲ್ಲೆಲ್ಲ ನಾವು ಓನಾಗಿ ಫೀಡ್ ಮಾಡ್ತೀವಿ. ಯಾವುದೇ ಕಂಪ್ನಿಯಿಂದ ಫೀಡ್ ಪರ್ಚೇಸ್ ಮಾಡಲ್ಲ. ಮರಿ ಬಂದಾಗ ಮಾತ್ರ ಪ್ರೀ ಸ್ಟಾರ್ಟರ್ ಫೀಡ್ ಹಾಕ್ತೀವಿ, ಸಣ್ಣ ಫೀಡ್ ಬರುತ್ತೆ, ಅದನ್ನು ಮಾತ್ರ 10 ದಿನವರೆಗೂ ಫೀಡ್ ಹಾಕ್ತೀವಿ. ಅದನ್ನು ಬಿಟ್ಟರೆ ನಾವೆಲ್ಲ ಫೀಡ್ ಎಲ್ಲ ಮಾಡಿ ನಾವೇ ಫೀಡ್ ಮಾಡೋದ್ರಿಂದ 1,000 ಕೋಳಿಗೆ 80 ಮೂಟೆ ಫೀಡ್ ತಿಂತದೆ. 100 ದಿನದವರೆಗೂ 80 ಮೂಟೆ ಫೀಡ್ ತಿಂದರೆ ಒಂದು ಕೋಳಿ 1,800 ನಮಗೆ ಶೆಡ್ ಅವರೇಜು 1.5 ಟನ್ ಬರಬೇಕು. ಇವತ್ತೆಲ್ಲ KG ಇವತ್ತಿನ ಮಾರ್ಕೆಟಿಂಗ್ ಪ್ರೈಸು 180 ರೂಪಾಯಿ ಇದೆ. ನಾವು ಲಾಸ್ಟ್ ಬ್ಯಾಚ್ 6,000 ಕೋಳಿ ಸಾಕಿದ್ದು ತಮಿಳ್ನಾಡೆಲ್ಲ ಬರುತ್ತೆ ಕೋಳಿ. ಆ ಕೋಳಿ ಬಂದೆಲ್ಲ 150 ರೂಪಾಯಿ 160 ರೂಪಾಯಿ. ಇವತ್ತು ಮಾರ್ಕೆಟಿಂಗ್ ಪ್ರೈಸ್ ಅವ್ರು 180 ರೂಪಾಯಿ. ಅದೆಲ್ಲ ಬಂದು ಅದೆಲ್ಲ ಇಂಜೆಕ್ಟ್ ಮಾಡಿ ಹಾರ್ಮೋನ್ ಇಂಜೆಕ್ಷನ್ ಕೊಟ್ಟು ಅದೆಲ್ಲ 60 ದಿನಕ್ಕೆ ಬರುತ್ತೆ. ಸರ್, ಮೊದಲು ನೀವು ಯಾವ ರೀತಿ ಶೆಡ್ ನಿರ್ಮಾಣ ಮಾಡ್ಕೊಂಡ್ರಿ ಸರ್? ಸರ್, ಶೆಡ್ ಅಂದರೆ ನಾವು ಈಗ ಬೇರೆ ಕಡೆ ಎಲ್ಲ ನಾಟಿ ಕೋಳಿ ತಗೋಬರಕ್ಕೆ ಪರ್ಚೇಸ್ ಮಾಡಕ್ಕೆ ಹೋಗಿದ್ದು, ಈಗ ಅವ್ರ ಹತ್ರ ಎಲ್ಲ ನೋಡ್ಕೊಂಡಿದ್ವಿ. ಆಮೇಲೆ ನಮಗೊಬ್ಬರು ಇದ್ರು, ಅವರು ಬೆಂಗಳೂರವ್ರೊಬ್ಬರು, ಆನೇಕಲ್ ಅವರು ಅಂಬರೀಷ್ ಅಂತೇಳಿ, ಅವ್ರ ಕಡೆಯಿಂದ ಶೆಡ್ ಮಾಡಿಸಿದ್ವಿ. ನಾವೇ ಕಲ್ಕಂಬ ಮತ್ತು ಅಂಚಸ್ ಎಲ್ಲ ಪರ್ಚೇಸ್ ಮಾಡಿದ್ವಿ, ನೀಲಗಿರಿ ಎಲ್ಲ ಪರ್ಚೇಸ್ ಮಾಡಿ ಮೆಟೀರಿಯಲ್ ಎಲ್ಲ ಬಂದು ಅವರೇ ಎಲ್ಲ ಮಾಡಿಕೊಟ್ರು. ಉದ್ದ ಎಷ್ಟಿದೆ, ಅಗಲೇ ಎಷ್ಟಿದೆ ಸರ್? ಸರ್, ಈ ಶೆಡ್ ಬಂದು ಪೂರ್ವ ಪಶ್ಚಿಮ ಮಾಡಬೇಕು. ನಾವು ನಾಟಿ ಕೋಳಿ ಸಾಗಾಣಿಕೆ, ನಾಟಿ ಕೋಳಿಗೆ ಬಿಸಿಲು ಬೀಳಬೇಕು ಅಂತೇಳಿ ಉತ್ತರ ದಕ್ಷಿಣ ಮಾಡ್ತಾಯಿದ್ವಿ. ನಮ್ಮದು ಜಾಗನೂ ಸ್ವಲ್ಪ ಚಿಕ್ಕದಿತ್ತು, ಅದಕ್ಕೂ ಉದ್ದೇಶಕ್ಕೋಸ್ಕರ ಉತ್ತರ ದಕ್ಷಿಣ ಶೆಡ್ ಮಾಡಿದ್ದೀವಿ. ಶೆಡ್ಡು ಅಗಲ 23 ಅಡಿ ಅಗಲ ಇದೆ, ಉದ್ದ ಬಂದು 200 ಅಡಿ ಇದೆ. 100 ಅಡಿ ಶೆಡ್ ಎರಡು ಮಾಡಿದ್ದೀವಿ. ಒಂದೊಂದು ಶೆಡ್ಡಲ್ಲಿ 2,500 ಕೋಳಿ ಸಾಗಾಣಿಕೆ ಮಾಡ್ತಾಯಿದ್ದೀವಿ ಸರ್.
ಎಷ್ಟು ಕೋಳಿ ಸಾಕ್ಬೋದು ಈ ಶೆಡ್ಡಲ್ಲಿ? ಸರ್, ಈ ಶೆಡ್ಡಲ್ಲಿ ಬಂದು 5,000 ಕೋಳಿ ಸಾಕ್ಬೋದು. ಆಮೇಲೆ ಸಪ್ರೇಟ್ ಇನ್ನೊಂದು ಶೆಡ್ ಮಾಡ್ಕೊಂಡಿವಿ ಬಾಡಿಗೆಗೆ. ಅಂದರೆ ನಮಗೆ ರೆಗ್ಯುಲರಾಗಿ ನಮ್ಮ ಹತ್ರನೇ ಪ್ರತಿ ತಿಂಗಳು ನಮ್ಮದೇ ಬರುತ್ತೆ. ನಾವೇ ಕೋಳಿ ಸಾಗಾಣಿಕೆ ಮಾಡ್ತೀವಿ, ನಾವೇ ಅಂಗಡಿಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ, ಮತ್ತು ನಮ್ಮದೇ ಕಟಿಂಗ್ ಫಂಕ್ಷನ್ ಇದೆ. ನಮ್ಮದು ಅಂಗಡಿಲಿ ಮಂಡ್ಯದಲ್ಲಿ ಗೌಡ್ರ ನಾಟಿ ಕೋಳಿ ಸೆಂಟ್ರಲ್ಲಿ ಕಡಿಮೆ ಅಂದರೆ ವಾರಕ್ಕೆ 300-400 ಕೋಳಿಗೆ ಸೇಲ್ ಆಗುತ್ತೆ. ಕರೆಕ್ಟಾಗಿ ಕೋಳಿ ಸಾಗಾಣಿಕೆ ಮಾಡಿದ್ರೆ ಒಳ್ಳೆ ಲಾಭದಾಯಕನೇ. ಅಂದರೆ ಫೀಡು ಮತ್ತು ಎಲ್ಲ ಇನ್ ಟೈಮಲ್ಲಿ ಇರಬೇಕು. ಇವಾಗ ಒಂದಿನ ಫೀಡ್ ಹಾಕಿ 2 ದಿನ ತಿಂದಿಲ್ಲ ಅಂದರೆ 1-2 ತಿನ್ನುತ್ತೆ. ಆ ಫೀಡ್ ತಿಂದರೆ ಏನು ಬಾಡಿಗೆ ಪ್ರೋಟೀನ್ ಏನೂ ಸಿಗಲ್ಲ. ರೆಗ್ಯುಲರಾಗಿ ಫೀಡ್ ಇದ್ದರೆ ಇವಾಗ ಇವತ್ತು 1/2 kg ಒಂದು ಕೋಳಿ ಒಂದು 50 gram ತಿಂತಾ ಇದೆ ಅಂದರೆ 50 gram ತಿನ್ನುತ್ತೆ. ಇವತ್ತು ನೀವು ಫೀಡ್ ಹಾಕ್ತೀನಿ, ನಾಳೆ ಫೀಡ್ ಹಾಕಿದ್ರೆ 200 gram ಫೀಡ್ ತಿನ್ನುತ್ತೆ. ಇದು ಅದು ತಗೊಳ್ಳೋದು 50 gram 150 gram ವೇಸ್ಟ್ ಆಗುತ್ತೆ. ಫೀಡ್ಗೆಲ್ಲ ಏನು ಖರ್ಚು ಮಾಡ್ತೀರಾ ಸರ್? ಸರ್, ನಮ್ಮದು ಪರ್ ಬ್ಯಾಗ್ ಬಂದು ಇವಾಗ ಮೊದಲೆಲ್ಲ 1,200-1,300 ಬೀಳ್ತಾ ಇತ್ತು, ಇವಾಗ ಬಂದು 1,600-1,700 ಬರ್ತಿದೆ. ಹಾಂ, ಒಂದು ಟೈಮ್ಗೆ ಎಷ್ಟು ಖರ್ಚು ಮಾಡ್ತೀರಾ ಸರ್? ಈಗ ನಾನು 1,000 ಕೋಳಿ ಲೆಕ್ಕಾಚಾರ ಹೇಳ್ತೀನಿ ನೋಡಿ ಸರ್. ಈಗ 1,000 ಕೋಳಿ ಬಂದು ಮರಿ ಬಂದು 25,000 ರೂಪಾಯಿ, 80 ಮೂಟೆ ಫೀಡ್ ಬೇಕು, ಒಂದು ಮೂಟೆಗೆ 1,800 ರೂಪಾಯಿ ಆಗುತ್ತೆ. ಇವತ್ತೆಲ್ಲ ಫೀಡ್ಗೆ 1.5 lakh ಫೀಡ್ ಕಾಸ್ಟ್ ಬೀಳುತ್ತೆ. ಮರಿ ಕಾಸ್ಟ್ ಬಂದು 25,000, ಮತ್ತು 1.5 lakh ಕೋಳಿ ಸಾಕೋಕ್ಕೆ 2 ton ಜಳ್ಳು ಬೇಕು, ಅದೊಂದು 6,000. ಇವತ್ತೆಲ್ಲ 1,000 ಕೋಳಿ ಸಾಕಬೇಕು ಅಂದರೆ 185,000 ರೂಪಾಯಿ ಖರ್ಚು ಬೀಳುತ್ತೆ. ಸರಿನಾ, ಇವತ್ತಿನ ಮಾರ್ಕೆಟಿಂಗ್ ಪ್ರೈಸ್ 180 ರೂಪಾಯಿ. ಈಗ ನಾವು 4 ton ಫೀಡ್ ಮೇದ್ರೆ 1 ton 500 kg ಸಿಗುತ್ತೆ. 1,000 ಕೋಳಿ ನಾವು ಸಾಗಾಣಿಕೆ ಮಾಡಿದ್ರೆ 3 ತಿಂಗಳು 50,000 ರೂಪಾಯಿ ಲಾಭ ಸಿಗ್ತದೆ ಸರ್. ಒಂದು ಬ್ಯಾಚ್ ಮುಗಿದ ಮೇಲೆ ಯಾವ ರೀತಿ ಕ್ಲೀನ್ ಮಾಡ್ಕೊಳ್ತೀರಾ ಸರ್? ಇವಾಗ ಈ ಬ್ಯಾಚ್ ಮುಗಿತಲ್ವಾ, ಈ ಬ್ಯಾಚ್ ಮುಗಿದ ತಕ್ಷಣನೇ ಫುಲ್ ಶೆಡ್ಡಲ್ಲಿರೋದೆಲ್ಲ ಕಸ ಎಲ್ಲ ತೆಗಿತೀವಿ ಸರ್. ಮೊದಲು ಕಸ ಎಲ್ಲ ತೆಗೆದಾದ್ಮೇಲೆ ಎಲ್ಲೆಲ್ಲಿ ಗುಂಡಿಗಳಾಗ ಎಲ್ಲ ನಾಟಿಗಳೆಲ್ಲ ಕೆರೆದು ಗುಂಡಿ ಮಾಡಿರ್ತದೆ, ಆ ಗುಂಡಿಗೆಲ್ಲ ಮಣ್ಣಾಕಿ ಒಂದು ಲೆವೆಲ್ ಮಾಡ್ತೀವಿ ಸರ್. ಮಣ್ಣಾಕಿ ಲೆವೆಲ್ ಮಾಡಿದ ತಕ್ಷಣನೇ ಫುಲ್ಲು ಒಂದು ಸೋಪ್ ನೀರು, ಆಮೇಲೆ ಆಯಿಲ್ಲು, ಸೋಪ್ ಆಯಿಲ್ ಬರುತ್ತೆ, ಆಯಿಲ್ ಹಾಕ್ಕೊಂಡು ಪವರ್ ಸ್ಪ್ರೇಯರ್ ಇದೆ ನಮ್ಮ ಹತ್ರ, ಕರೆಂಟ್ಗೆ ಹಾಕೊಂಡ್ರೆ ಫುಲ್ ಪ್ರೆಸರ ಬರುತ್ತೆ. ಹಂಚ್ಗಳಿಗೆ, ಶೀಟ್ಗಳಿಗೆ, ಸುತ್ತ ಮೆಸ್ಸು ಎಲ್ಲದಕ್ಕೂ ಪ್ರೆಸರ್ ಎಲ್ಲ ವಾಶ್ ಮಾಡ್ತೀವಿ ಫ್ರೆಶ್ ಸ್ಟ್ರಿಪ್ಪು. ಆಮೇಲೆ ನಿಪ್ಪಲ್ಗೆಲ್ಲ ನಿಪ್ಪಲ್ ನಮ್ಮದೆಲ್ಲ ಆಟೋಮೆಟಿಕ್ ನಿಪ್ಪಲ್ ಸರ್ ಕುಡಿಯೋದು ಕೋಳಿ, ಅಂದರೆ ಡ್ರಿಂಕರ್ ಥರ ತೊಳೆಯೋದು ಗಿಡೋದು ಏನಿಲ್ಲ, ಅದು ಆಟೋಮೆಟಿಕ್ಕಾಗಿ ಕುಡಿತು. ಅದಕ್ಕೆಲ್ಲ ಅದೆಲ್ಲ ವಾಶ್ ಮಾಡ್ತೀವಿ, ಆ್ಯಸಿಡ್ ವಾಶ್ ಮಾಡ್ತೀವಿ. ಅದೆಲ್ಲ ಆದಮೇಲೆ ನಾವು ಶೆಡ್ಡೆಲ್ಲ ತಾರ್ಸ ಕ್ಲೀನ್ ಆದಮೇಲೆ ಪುನಃ ಏನು ಮಾಡ್ತೀವಿ, ಎಲ್ಲ ತೊಪ್ಪೆ, ಸುಣ್ಣ, ಬಿಳ್ಚಿಂಗ್, ಸಗಣಿ, ದನಿನ ಸಗಣಿ ಬರುತ್ತಲ್ಲ, ಈ ಮೂರು ಕಲಿಸ್ಕೊಂಡು ಒಕ್ಕಡೆಯಿಂದ ತರಿಸ್ಕೊಬತ್ತೀವಿ. ಆಮೇಲೆ ದ್ರಾವಕ, ಆಮೇಲೆ ಮೆಡಿಕಲಲ್ಲಿ ಸಿಗುತ್ತೆ ಸ್ಪ್ರೇ ಮಾಡೋಕ್ಕೆ, ವಿಟ್ಕನಂದ ಐತೆ, B904 ಇದೆ, ಇದೆಲ್ಲನೂ ನಾವು ಮರಿ ಅಂದರೆ ಇವತ್ತು ಸ್ಪ್ರೇ ಮಾಡಿದ್ರೆ ಅದನ್ನು ಒಂದು ವಾರ ಬಿಟ್ಟು ನೆಕ್ಸ್ಟ್ ಮರಿ ಹಾಕ್ಸ್ತೀವಿ. ಶೆಡ್ಡೆಲ್ಲ ಸ್ಪ್ರೇ ಮಾಡ್ತೀವಿ, ಸುತ್ತ ಟಾರ್ಪಲ್ ಕಟ್ಟಿರಬೇಕು ಸ್ಪ್ರೇ ಮಾಡ್ಬೇಕಾದ್ರೆ, 4 ಅಂಬುಲೆನ್ ಟಾರ್ಪಲ್ ಕಟ್ಟಿ ಸ್ಪ್ರೇ ಮಾಡಬೇಕು ಶೆಡ್ಗಳಿಗೆ. ಅವತ್ತು ಅಂದರೆ ಕೋಳಿಗೆ ಏನಾದರೂ ಕೊಕ್ಕರೆ ರೋಗ, ಈಗ ಅಕ್ಕಿ ಜ್ವರ ಈ ಥರ ಏನಾದರೂ ಕಾಯಿಲೆ ಬಂದು ಏನಾದರೂ ಶೆಡ್ಡೆಲ್ಲ ಹೋಗ್ಬಿಟ್ರೆ ಅವಾಗ ಏನು ಮಾಡಬೇಕು, ಸಿಲಿಂಡ್ರ್ ತೊಗೊಂಡು ಬರ್ನಿಂಗ್ ಮಾಡಬೇಕು, ನೆಲ ಎಲ್ಲ ಫುಲ್ಲು ಬರ್ನಿಂಗ್ ಮಾಡಿ ನೆಕ್ಸ್ಟು ಎಲ್ಲ ಸ್ಯಾನಿಟೈಸ್ ಮಾಡಿ ಸ್ಪ್ರೇ ಮಾಡಿ ಆಮೇಲೆ ಮರಿನ ಹಾಕ್ಬೇಕು ಸರ್. ವ್ಯಾಕ್ಸಿನೇಷನ್ ಎಲ್ಲ ಏನೇನು ಕೊಡ್ತೀರಾ ನೀವು? ಹೋಗಿ ಮೆಡಿಕಲಲ್ಲಿ ಕೇಳಿದ್ರೆ ಮಂಡ್ಯ ವೆಟ್ ಫಾರ್ಮ್ ಅಂತ ಇರುತ್ತಲ್ಲ, ವೆಟ್ ಫಾರ್ಮಲ್ಲಿ ಹೋಗಿ ಹಿಂಗೆ 7 ದಿನಕ್ಕೆ ಕೊಡಿ ಅಂದರೆ 7 ದಿನದ ಔಷಧಿ ಹಾಕ್ತೀವಿ, 7 ದಿನಕ್ಕೆ ಹಾಕ್ತೀವಿ. ಫಸ್ಟ್ನೇ 7ನೇ ವ್ಯಾಕ್ಸಿನ್ನು ಕಣ್ಗೆ ಹಾಕ್ತೀವಿ, 2ನೇ ವ್ಯಾಕ್ಸಿನ್ನು ಕಣ್ಗೆ ಹಾಕ್ತೀವಿ, 3ನೇದು ಕಣ್ಗೆ ಹಾಕ್ತೀವಿ, ತಿರ್ಗಾ 30 ದಿನಕ್ಕೆ ಹಾಕ್ತೀವಲ್ಲ ಅದನ್ನ ಡೈರೆಕ್ಟು. ಯಾವ ರೀತಿ ಸರ್ ಕಣ್ಣಿಗೆ ಯಾವ ರೀತಿ ಹೆಂಗೆ ಹಾಕ್ತೀರಿ? ಅಷ್ಟಕ್ಕೂ 1,000 ಕೋಳಿಗೆ ಒಂದೊಂದು ಹಿಡ್ಕೊಂಡು ಹಾಕ್ತೀವಿ ಸರ್, ಹಿಂಗೆ ಡ್ರಾಪ್ಸ್ ಬರುತ್ತೆ. ಒಂದು 2 hoursಲ್ಲೆಲ್ಲ, ಈಗ 2,500 ಕೋಳಿ ಇದ್ದರೆ ನಮ್ಮ ಜೊತೆ 4 ಜನ ಸೇರಿಕೊಂಡು 1-2 hoursಲ್ಲೆಲ್ಲ ಹಾಕ್ತೀವಿ ಸರ್. 15 ದಿನಕ್ಕೆ DB ಮೂತಿ ಕಟ್ ಮಾಡ್ಬೇಕು ಸರ್. ಮೂತಿ ಕಟ್ ಮಾಡೋದು ಏನಕ್ಕೆ ಸರ್? ಸರ್, ಅದು ಮೂತಿ ಅಂದರೆ ಈಗ ಒಂದಕ್ಕೊಂದು ಕಚ್ಚುತ್ತದೆ. ಯಾಕೆ ಕಚ್ಚುತ್ತೆ ಸರ್? ಈಗ ನಾಟಿ ಕೋಳಿ ಅಂದಮೇಲೆ ಅದು ಎಲ್ಲ ಹೊರಗಡೆ ಬಿಟ್ಟೆಲ್ಲ ಮಾಮೂಲಿ ಒಂದಕ್ಕೊಂದು ಕಚ್ಚೋದು, ಪುಕ್ಕ ಕೀಳೋದು, ಹಿಂಗೆಲ್ಲ ಮಾಡ್ತಾಯಿರ್ತದೆ. ಅದು ಕಟ್ ಮಾಡಿಲ್ಲ ಅಂದರೆ ಅದು ಸರಿ ಹೋಗಲ್ಲ ಸರ್. ಎಲ್ಲ ಪುಕ್ ಫೆದರ್ಸ್ ಎಲ್ಲ ಹೋಗ್ಬಿಡ್ತು ಅಂದರೆ ಮಾರ್ಕೆಟಿಂಗಲ್ಲಿ ಏನಂತಾರೆ, ಪುಕ್ಕ ಹೋಗಿರೋದು ಗೊತ್ತಾಗಲ್ಲ ಅವ್ರಿಗೆ, ಕೋಳಿ ಕಾಯಿಲೆ ಇದೆ ಅಂತೆಲ್ಲ ಇದು ಮಾಡ್ತಾರೆ ಸರ್. ಇನ್ನೊಂದಂದರೆ ಈಗ ನಾಟಿ ಕೋಳಿನ ನಾವು ಟೈಮ್ ನೋಡಿ ಕರೆಕ್ಟಾಗಿ ಕೋಳಿ ಸಾಕ್ಬೇಕು ಸರ್. ಅಂದರೆ ಇವಾಗ ಯಾವ ಸೀಸನಲ್ಲಿ ಕೋಳಿ ಚೆನ್ನಾಗಿ ಹೋಗುತ್ತೆ ಅನ್ನೋ ಲೆಕ್ಕಾಚಾರ, ಈಗ ನವೆಂಬರ್ ತಿಂಗಳಲ್ಲೆಲ್ಲ ಕೋಳಿ ಸಾಕಿದ್ರೆ ಸೇಲ್ಸ್ ಆಗಲ್ಲ ಸರ್, ಯಾರೂ ಮಾರ್ಕೆಟಿಂಗ್ ಮಾಡಲ್ಲ. ಅದನ್ನು 100 ದಿನದ ಮೇಲೆ ಕೋಳಿ ಖಾಲಿ ಮಾಡಲಿಲ್ಲ ಅಂದರೆ ಅದೇನು ಮಾಡುತ್ತೆ, ಫೀಡ್ ಇಂಡೆಕ್ಟ್ ಎಲ್ಲ ಜಾಸ್ತಿ ಆಗುತ್ತೆ, ಗ್ರೋತ್ ಬರಲ್ಲ, ಎಲ್ಲ ಲಾಸ್ ಆಗೋಗುತ್ತೆ. ಆದರೆ ವರ್ಷಕ್ಕೆ ಎಷ್ಟು ಬ್ಯಾಚ್ ಮಾಡ್ತೀರಾ ನೀವು ಸರ್? ಸರ್, ನಮ್ಮದು ವರ್ಷಕ್ಕೆ ಬಂದು 3 ಬ್ಯಾಚ್ ಮಾಡ್ತೀವಿ ಸರ್. 4 ತಿಂಗಳಾಗುತ್ತೆ, ಈಗ ಕೋಳಿ ಸಾಕೋರು ಮಾರೋದು 4 ತಿಂಗಳಾಯ್ತದೆ. ಕ್ಲೀನ್ ಮಾಡಿಬಿಡೋದಕ್ಕೆ ವರ್ಷಕ್ಕೆ 3 ಬ್ಯಾಚ್ ಸರ್ ಆಗೋದು. ನೀವು ಎಲ್ಲೆಲ್ಲಿ ಸಪ್ಲೈ ಮಾಡ್ತಾ ಇದ್ದೀರಾ ಸರ್? ನಮ್ಮದು ಮಂಡ್ಯದಲ್ಲಿ, ಮಂಡ್ಯ ಸಿಟಿ ಕೊಡ್ತೀವಿ, ಶ್ರೀರಂಗಪಟ್ಟಣ, ಆರತಿ, ಉಕ್ಕಡ, ಇಲ್ಲೆಲ್ಲ ನಮ್ಮದೇ ಸಪ್ಲೈ ಇದೆ. ಇವಾಗ ಒಂದು 200 ರೂಪಾಯಿ ಡೆಲಿವರಿ ಕೊಡ್ತೀವಿ. ಈಗ ನಮ್ಮ ಶೆಡ್ಡಲ್ಲಿ ಬಂದು ತುಂಬೋತಾವ್ರು 200 ರೂಪಾಯಿ. ಈಗ ನಮ್ಮ ನಾವೇ ಸಾಕಿರೋದ್ರಿಂದ ನಾವೇ 200 ರೂಪಾಯಿ ಕೊಡ್ತೀವಿ, 200-210. ಈಗ ಸೀಸನ್ ಸರ್, ಯಾವ ಸೀಸನಲ್ಲಿ ಯಾವ ಥರ ಮಾರ್ಕೆಟಿಂಗ್ ಇದೆ, ಕೋಳಿ ಯಾವಾಗ ಸ್ಯಾನಿಟೈಸ್ ಆಗುತ್ತೆ ಆವಾಗ ನೋಡಿ ಬೆಳೆಯಿರಿ. ಇವಾಗೆಲ್ಲ ಲಾಸ್ಟ್ ಇಯರೆಲ್ಲ ನಾವು 6,000 ಕೋಳಿ ಸಾಕಿದ್ವಿ, ಯಾರು ಮಾರ್ಕೆಟಿಂಗ್ ಎಲ್ಲೂ ಇಲ್ಲ. ತಮಿಳ್ನಾಡು ಕೋಳಿ ಬಂದ್ರಲ್ಲಾಗಿ ಅವರೆಲ್ಲ ಮೆಡಿಷನ್ ಕೊಟ್ಟು ಇಂಜೆಕ್ಟ್ ಮಾಡಿ ಎಲ್ಲ 60 ದಿನಕ್ಕೆ ಕೋಳಿ ಸಾಕ್ತಾರೆ. ಅದು ಮಾಮೂಲಿ ಬಾಯ್ಲರ್ ಕೋಳಿ ಮಾಂಸ ಥರನೇ ಇರುತ್ತೆ.
ಹಂಗಾಗಿ ಹೋಲ್ಸೇಲ್ ನಮ್ಮ ಕೋಳಿ ನಾವು ಮಾರೋಕ್ಕಾಗಲಿಲ್ಲ, ಎಲ್ಲ ರೈತರೆಲ್ಲ ಲಾಸ್ ಆಗೋಯ್ತು. ನಮ್ಮದು ನಮ್ಮದೇ ಮಾರ್ಕೆಟಿಂಗ್ ಇರಲಾಗಿ ನಾವೇ ಅಂಗಡಿಲಿ ಹೋಲ್ಸೇಲಲ್ಲಿ 180 ರೂಪಾಯಿ ಕೊಟ್ಟು ಇವಾಗ ನಮ್ಮ ಅಂಗಡಿಲಿ ನಾವು 260 ಮಾರ್ತೀವಿ. ಡೆಲಿವರಿ ಅಂದರೆ ಈಗ 100 ಕೋಳಿ 200 ಕೋಳಿ ತಗೋರ್ಗೆಲ್ಲ 220 ಕೊಡ್ತೀವಿ. ಸರ್, ಈ ನಾಟಿ ಕೋಳಿಲಿ 3-4 ತಳಿಗಳಿದೆ. ಡಿ ಬಿ ಕ್ರಾಸ್ ಅಂದರೆ ಸರ್ ಇದು ಮಾರ್ಟಿಲಿಟಿ ಜಾಸ್ತಿ ಆಗೋಲ್ಲ, ಆಮೇಲೆ ಕಚ್ಚಾಡೋದು ಕಮ್ಮಿ. ಇದು ನಾವು ಎಷ್ಟು ಫುಡ್ ಅದು ಎಷ್ಟು ಫುಡ್ ತಿನ್ನುತ್ತೆ ಆ ಅದಕ್ಕೆ ತಕ್ಕಂಗೆ ಗ್ರೋತ್ ಬರುತ್ತೆ. ಮೈಸೂರು ನಾಟಿ ಸಾಕಿದ್ರೆ ಅದು ಗ್ರೋತ್ ಜಾಸ್ತಿ ಬರಲ್ಲ ಸರ್. ಎಷ್ಟು ಕೆ ಜಿ ಬರುತ್ತೆ ಸರ್? ಹುಂಜೆಲ್ಲ ಬಂದು 2 ಕೆಜಿ 200 ಗಂಟೆ ಬರುತ್ತೆ. ಯಾಟೆಲ್ಲ 1.5 ಕೆಜಿ 1,600 1,700 ತನಕ ಬರುತ್ತೆ. ಇದರಲ್ಲೇ ಮೊಟ್ಟೆಲ್ಲ ಬ್ರೀಡ್ ಮಾಡಿ ನೀವು ಇದು ಮಾಡಿಸ್ಬೋದು? ಹ್ಞೂ ಸರ್, ಇದೆಲ್ಲ ಈಗ ಪೇರೆಂಟ್ಸ್ ಎಲ್ಲ ಮೇಂಟೈನ್ ಮಾಡಿರ್ತಾರೆ ಇದರಲ್ಲಿ, ಅದರಿಂದ ಮೊಟ್ಟೆ ಕಲೆಕ್ಟ್ ಮಾಡಿ ಇದನ್ನು ಮರಿ ಮಾಡೋದು. ಈ ಮೈಸೂರು ನಾಟಿ ಏನಕ್ಕೆ ತಪ್ಪಾಗಲ್ಲ ಅಂದರೆ ಸರ್, ಅದನ್ನು ಹಳ್ಳಿ ಮೇಲೆ ಮೊಟ್ಟೆ ತೆಗಿತಾರೆ. ಈಗ ಇವ್ರ ಹತ್ರ ಹತ್ತು ಮೊಟ್ಟೆ, ಅವ್ರ ಹತ್ರ ಅದ್ರ ತಾಯಿ ಯಾವ ಥರ ಇದೆ ಅಂತ ಯಾರಿಗೂ ಗೊತ್ತಾಗಲ್ಲ. ಈಗ ಏನಾಗುತ್ತೆ ಗೊತ್ತಾ, ಮೈಸೂರು ನಾಟಿ ಸಾಕಿದ್ರೆ 1/2 ಕೆಜಿನೂ ಇರುತ್ತೆ 1 ಕೆಜಿನೂ ಇರುತ್ತೆ. ಇದು ಹಂಗಲ್ಲ, ಸರಾಸರಿ ಒಂದೇ ಲೆವೆಲ್ ಬರುತ್ತೆ ಸರ್. ಕೆಲವೊಬ್ಬರು ನೀವು ಸರ್ ನಾವು ನಮ್ಮ ಹತ್ರ ಕೋಳಿ ಕಲೆ ಬೇರೆ ಕಡೆಯಿಂದ ಕೋಳಿ ತೊಗೊಬಂದಾಗ ನೀವು ಸಾಕಿರೋ ಕೋಳಿ ಆದರೆ ಕೊಡಪ್ಪ ಇಲ್ಲದ್ರೆ ಬೇಡ ಅಂತ ಡೈರೆಕ್ಟಾಗಿ ಹೇಳ್ತಾರೆ ಸರ್. ಮಂಡ್ಯದಲ್ಲಿ ಎಷ್ಟು ಅಂಗಡಿ ಅವರು ಅಷ್ಟು ಅವರೆಲ್ಲ ತಮಿಳು ಯಾರು ಕಡಿಮೆ ಕೊಡ್ತಾರೆ ತೊಗೊಂಡು ಮಾರ್ತಾರೆ. ನಾವು ಇದುವರೆಗೂ ಒಂದು ಸಲ ತಮಿಳ್ನಾಡು ಕೋಳಿ ತೊಗೊಂಡು ಮಾರಿಲ್ಲ ಸರ್. ನಮ್ಮ ರೈತರಲ್ಲಿ ನಮ್ಮ ಮಂಡ್ಯ ಡಿಸ್ಟಿಕ್ಕಲ್ಲಿ ರೈತರು ಒಳ್ಳೆ ಸಾಕ್ತಾರೆ, ಸುಮಾರು ರೈತರು ಅವರು ಸರ್ ರಾಕ್ ಸಾಕೋರು. ಅವ್ರ ಹತ್ರನೇ ತೊಗೊಬಂದು ನಮ್ಗೆ ಲಾಭ ಸಿಕ್ಕಲಿಲ್ಲ ಅಂದರೂ ನಾವು ಬೇರೆ ಹತ್ರ ತೊಗೊಬಂದು ಅವಾಗ ನಮ್ಮ ರೈತರು ಸಾಕಿರೋ ಕೋಳಿನೇ ನಾವು ಮಾರೋದು ಸರ್. ಮನೆ ಹತ್ರ ರಿಟೇಲ್ ಶಾಪ್ ಇದೆ, 1-2 ಕೊಡ್ತೀವಿ. ಲೋಡ್ ಗಂಟೆ ತೊಗೊಂಡೋರ್ಗೂ ಕೊಡ್ತೀವಿ. ನಮ್ಮ ಹತ್ರ ಲೋಡ್ ಗಂಟೆಗಿಂತ ರೀಟೇಲೇ ಜಾಸ್ತಿ. ಈಗ ನಮ್ಮದೇ ವೆಹಿಕಲ್ ಇದೆ, ನಮ್ಮದೇ ಗೇಜಸ್ ಇದೆ, ಕೋಳಿ ತುಂಬ ಗೇಜಸ್ಗಳು. ಆ ಗೇಜಸ್ಸಲ್ಲಿ ತೊಗೊಂಡೋಗಿ ನಾವೇ ಎಲ್ಲ ಡೆಲಿವರಿ ಕೊಡ್ತೀವಿ ಅಂಗಡಿಗಳಿಗೆ. 2,500 ಕೋಳಿ ಬಂತು ಅಂದರೆ ನಾವೇ 15 ದಿನದಲ್ಲೆಲ್ಲ ಖಾಲಿ ಮಾಡ್ಕೋತೀವಿ. ಆಮೇಲೆ ಇಲ್ಲೂ ಬರ್ತಾರೆ ಬೆಂಗಳೂರು ಪಾರ್ಟಿಗಳು, ಅವರು ಬಂದು ತುಂಬ್ಕೊಂಡು ಹೋಗ್ತಾರೆ. ನಾಟಿ ಕೋಳಿ ಪ್ರೈಸ್ ಬಂದು 33 ರೂಪಾಯಿ 35 ರೂಪಾಯಿ ಆಮೇಲೆ ಇಲ್ಲೂ ಇಲ್ಲ ಸರ್. ಆದರೆ ನಾನು ಸುಮಾರು ಯೂಟ್ಯೂಬ್ ಚಾನಲೆಲ್ಲ ನೋಡಿದ್ದೀನಿ, ಅವ್ರು ಹೇಳ್ತಾರೆ 1,000 ಕೋಳಿ ಸಾಕೋರು 1,00,000 ಅದೇ, ಯಾವುದೇ ಕಣಕ್ಕೆ 1,00,000 ಅದೇ ಸಿಗೋಲ್ಲ ಸರ್. 1,000 ಕೋಳಿ ಸಾಕೋದ್ರೆ 50,000 ಸರ್ ಅದೇ ಸಿಗೋದು. ಏಕೆಂದರೆ ಇಲ್ಲರದೆಲ್ಲನೂ ರೈತರಿಗೆ ಹೇಳಿ ಮೋಸ ಮಾಡಿ ಸಾಕಿ ಈ ಸುಮಾರು ಜನ 10,000-15,000 ಕೋಳಿ ಯಾವುದೇ ಕಾರಣಕ್ಕೂ ಸರ್ ಹೊಸ್ದಾಗಿ ಮಾಡೋರು ಸಾಕಿದ್ರೆ 500 ಕೋಳಿನೇ ಸಾಕ್ಬೇಕು ಸರ್. ಹೊಸ್ದಾಗಿ 5,000-10,000 ಕೋಳಿ ಸಾಕಿ ಮಾರ್ಕೆಟಿಂಗ್ ಮಾಡೋದು ಕಷ್ಟ ಐತೆ. ಕೋಳಿ ಯಾರೇ ಆಗಲಿ ಸಾಕಬೇಕು ಅಂದರೆ ಅವ್ರದೇ ಅಂಗಡಿ ನಮ್ಮ ಮಾರ್ಕೆಟಿಂಗ್ ನಮ್ಮದೇ ಇದೆ ಅಂತ ಅನ್ನೋರು ಎಷ್ಟು ಬೇಕಾದರೂ ಸಾಕಿದ್ರೆ ಅದೇ ಇದೆ ಸರ್. ಈಗ ನಮ್ಮ ಮಾರ್ಕೆಟಿಂಗೆಲ್ಲ ನಮ್ಮ ಕೋಳಿ ಬೇರೆಯವ್ರು ಬಂದು ತೊಗೊಂಡು ಹೋಗ್ಬೇಕು ಅಂತ ಅನ್ನೋ ಥಿಂಕಿಂಗಲ್ಲಿದ್ದರೆ ಅವ್ರೇನು ಮಾಡಬೇಕು ಗೊತ್ತಾ, 1,000 ಕೋಳಿ ಹಾಕಬೇಕು ಪ್ರತಿ ತಿಂಗಳು 1,000. ಈ ಥರ ಬ್ಯಾಚ್ ವೈಸ್ ಬ್ಯಾಚ್ ಸಿಗೋರು, ಈ ಒಂದು ಬ್ಯಾಚಲ್ಲಿ ಸಿಕ್ಕಲಿಲ್ಲ ಅಂದರೆ ಒಂದು ಬ್ಯಾಚಲ್ಲಿ ಲಾಭ ಆಗುತ್ತೆ ಸರ್. ತಿಂಗಳು ಅದೇನೋ ವರ್ಷದ ಅದೇನು ಯಾವ ರೀತಿ ಸರ್ ಒಂದು ಬ್ಯಾಚ್ಗೆ ಅದೇ ಥರ ಸರ್? ಇವಾಗ ನಾವು 2,500 ಕೋಳಿ ಸಾಕ್ತೀವಿ, ನಮ್ಗೊಂದು ಬ್ಯಾಚ್ಗೆ 1,00,000 ಅದೇ ಬರುತ್ತೆ ಸರ್. ವರ್ಷಕ್ಕೆ 8 ಬ್ಯಾಚ್ ಬರುತ್ತೆ, ವರ್ಷಕ್ಕೆ 1,00,000 ಅದೇ ಬರುತ್ತೆ. ನಾವು ಇಲ್ಲಿ ಪ್ರೈಸಲ್ಲಿ ನಾವು ಮಾರ್ಕೆಟ್ ಅಂಗಡೀಲಿ ಕಟ್ ಮಾಡ್ತೀವಲ್ಲ ಅಲ್ಲಿ ತೊಗೊಂಡೋಗಿ ಮಾಡಿದ್ರೆ ಅಲ್ಲಿ ಲಾಭ ಜಾಸ್ತಿ ಸಿಗುತ್ತೆ. ಫುಡ್ಡೆಲ್ಲ ಕಳೆದಿನ? ಹ್ಞೂ ಸರ್, ಫುಡ್ಡೆಲ್ಲ ಕಳೆದೇ ಹೇಳ್ತಾರೆ ಸರ್. ಫುಡ್ಡು, ಮರಿ ದುಡ್ಡು, ಜಳ್ಳು, ಲೇಬರ್ ಕಾಸ್ಟು ಎಲ್ಲ ಕಳೆದು 1,000 ಕೋಳಿಗೆ 50,000 ಲಾಭ ಸಿಗುತ್ತೆ. ಓಕೆ, ನೀವು ಫಾರಂ ಒಳಗಿಟ್ಟನೇ ಸಾಕ್ತೀರಿ, ಹೊರಗಡೆ ಬಿಡ್ತೀರಾ ನೀವು? ಸರ್ ಇದು ಒಂದು ಉದ್ದೇಶ ಅಂದರೆ ಒಳಗಡೆ ಇಟ್ಟು ಸಾಕೋದ್ರೇ ಬೆಟರ್ ಕೋಳಿನ, ಏಕೆಂದರೆ ಹೊರಗಡೆ ಎಲ್ಲ ಒಡ್ಡಾಡಿ ಗ್ರೋತೇ ವೆಯ್ಟ್ ಲಾಸ್ ಆಗೋದು ಸರ್ ಕೋಳಿದು. ಕೆಲವರು ಹೊರಗಡೆ ಬಿಟ್ಟು ಮೇಯಿಸಿದ್ರೆ ತುಂಬ ಚೆನ್ನಾಗಿರ್ತದೆ, ಆರೋಗ್ಯ ಇರ್ತದೆ, ನ್ಯಾಚುರಲ್ ಅಂತಾರೆ ಹೇಳಿ ಸರ್. ನ್ಯಾಚುರಲ್ ಈಗ ನಮ್ಮ ಈಗ ನಾವು ಇದನ್ನು ಹೊರಗಡೆ ಬಿಟ್ಟರೆ ಬಂದು ಒಡ್ಡಾಡ್ಕೊಂಡೋಗಿ ಮೇವು ತಿಂತೇವೆ, ಏನು ತೊಂದರೆ ಇಲ್ಲ. ಏನಾಯ್ತು ಗೊತ್ತು, ತಿಂತದೆ ಒಳಗಡೆ ಒಡ್ಡಾಡ್ತದೆ ಕೋಳಿ, ಸ್ವಲ್ಪ ಸ್ಟ್ರೆಂತ್ ಆಯ್ತದೆ ಅಷ್ಟೇ, ಗಟ್ಟಿ ಬರ್ತದೆ, ವೆಯ್ಟ್ ಬರಲ್ಲ ಸರ್. ಈಗ ನಮಗೆ ಜನಕ್ಕೆ ಸರ್ ಕ್ವಾಲಿಟಿಗಿಂತ ಹೆಚ್ಚಾಗಿ ಕ್ವಾಲಿಟಿನೂ ಇರಬೇಕು ಮತ್ತು ರೇಟು ಕಮ್ಮಿ ಸಿಗಬೇಕು. ಈಗ ಒಂದು ಉದಾಹರಣೆ, ಈಗ ನಮ್ಮ ಅಂಗಡಿ ಪಕ್ಕದ ತಮಿಳ್ನಾಡು ಕೋಳಿ ಮಾರ್ತಾಯಿರ್ತಾರೆ ಅಂದ್ಕೊಳ್ಳಿ, ಅಲ್ಲಿ 200 ರೂಪಾಯಿಗೆ ಇರ್ತಾರೆ, ನಾವು 250 ರೂಪಾಯಿಗೆ ಇರ್ತೀವಿ, ಜನ ತಗೊಳ್ಳೋ ಜಾಸ್ತಿ 200 ರೂಪಾಯಿ ಇದೆ. ಅವ್ರೇನು ಮಾಡ್ತಾರೆ ಗೊತ್ತಾ, 60 ದಿನ ಕೋಳಿ ಸಾಕ್ತಾರೆ. ಆ ಬ್ರೀಡ್ ತೊಗೊಬಂದು ನಾವು ಸಾಕಿ 21 ದಿನಕ್ಕೆ ತಿರ್ಗಿ 30 ದಿನಕ್ಕೆಲ್ಲ ಇಂಜೆಕ್ಟ್ ಮಾಡಿದ್ರೆ ಕೋಳಿ ಗ್ರೋತ್ ಬರುತ್ತೆ. ಏನೇನು ಮೋಸಗಳಾಗ್ತವೆ ಸರ್ ಕೋಳಿ ಇದರಲ್ಲಿ? ಸರ್ ಮರಿ ಕೊಡೋರು ಮೋಸ ಮಾಡ್ತಾರೆ. ಮೀನು ಮರಿ ನಾವೇ ಕೊಡ್ತೀವಿ, ಫೀಡ್ಸ್ ನಾವೇ ಕೊಡ್ತೀವಿ, ಕೋಳಿ ನಾವೇ ತುಂಬ್ಕೊತೀವಿ ಅಂತೆಲ್ಲ ಮರಿ ಕೊಡ್ತಾರೆ, ಇದು ಮಾಡ್ತಾರೆ. ಇಲ್ಲೇ ಕಾಡು ಕೊತ್ತನಳ್ಳಿಯವ್ರಿಗೆ ಒಬ್ರಿಗೆ ಒಂದು ಮರಿನೇ 45 ರೂಪಾಯಿ ತೊಗೊಂಡವ್ರೆ. ನಾವು ಕೋಳಿ ತುಂಬಿಕೋದಾಗ ಹೇಳ್ತೀವಿ, ಯಾಕೆ ಇಷ್ಟೊಂದು ದುಡ್ಡು ಕೊಟ್ಟರೆ ಏನು ಮಾಡಿದ್ರಿ ಅಂತ. ನಾವು ನಮ್ಮ ಕೈಲಾದಷ್ಟು ಸಹಾಯ ನಾವು ಮಾಡ್ತೀವಿ. ಯಾರೇ ಫೋನ್ ಮಾಡಲಿ, ನಾವೇ ಯಾರೇ ಮರಿ ಕೊಡಿಸಿದ್ರು ನಾವೇನು ಲಾಭ ಗೀವ ಮಾಡ್ಕೊಳ್ಳೋಲ್ಲ. ಯಾಚಾರಿ ಅವ್ರ ನಂಬರೇ ಕಾಂಟ್ಯಾಕ್ಟ್ ಕೊಡ್ತೀವಿ, ಯಾಚಾರಿ ಹತ್ರ ಡೈರೆಕ್ಟ್ ಹೋಗಿ ಮರಿ ತೊಗೊಳ್ಳಿ, ಇವಾಗ ನೋಡ್ಬಿಟ್ಟು ನೀವೇ ಅಂತ. ನಾವು ಹೊಸದುರ್ಗ, ಚಿತ್ರದುರ್ಗ ಸೈಡು, ದಾವಣಗೆರೆ ಸೈಡೆಲ್ಲ ಕೋಳಿ ತೊಗೊಬಂದು ಕೋಳಿ ಮರಿದ್ದೀವಿ. ನಾವು ಸಾಕೋಕ್ಕೂ ಮೊದಲೇ ಅಲ್ಲೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ದೀವಿ, ಅವ್ರಿಗೂ ಎಲ್ಲ ಮರಿ ಕೊಡಿಸಿದ್ದೀವಿ, ಎಲ್ಲ ಮಾಡಿದ್ದೀವಿ. ಬೆಳಗಿನ ಸಂಜೆವರೆಗೆ ಯಾವ ರೀತಿ ಇದ್ರೆ ನೋಡ್ಕೋಬೇಕು ಸರ್? 6-10 ಗಂಟೆ ಮೇವು ಹಾಕೋದಷ್ಟೇ. ಇದೇನು ರ್ಯಾಕಿಂಗ್, ಬಾಯ್ಲರ್ ಕೋಳಿ ಥರ ರ್ಯಾಕಿಂಗ್ ಮಾಡಬೇಕು ಆ ಥರ ಏನಿಲ್ಲ. ಫೀಡ್ ಒಂದು ಚೆನ್ನಾಗಿ ಕೊಟ್ಟರೆ ಏನೂ ಪ್ರಾಬ್ಲಮ್ ಬರಲ್ಲ ಸರ್. ಫೀಡ್ ಒಂದು ಇನ್ ಟೈಮ್ ಕರೆಕ್ಟಾಗಿ ಕೊಡಬೇಕು, ಮತ್ತು ನೀರು ಚೆನ್ನಾಗಿರಬೇಕು, ವಾಟರ್ ಟ್ಯಾಬ್ಲೆಟ್ ಬರುತ್ತೆ,
ಯಾರೇ ನಾಟಿ ಕೋಳಿ ಸಾಕಲಿ ವಾಟರ್ ಟ್ಯಾಬ್ಲೆಟ್ ಬರುತ್ತೆ ಸರ್, 500 ಲೀಟರ್ಗೆ ಒಂದು ಟ್ಯಾಬ್ಲೆಟ್ ಬರುತ್ತೆ. ಆ ಟ್ಯಾಬ್ಲೆಟ್ ಅಂತೂ ಬಿಡದೆ ಡೈಲಿ ಹಾಕಬೇಕು. ಒಂದು ಡ್ರಮ್, 1000 ಲೀಟರ್ ಡ್ರಮ್ ಇದೆ, 2 ಟ್ಯಾಬ್ಲೆಟ್ ಹಾಕ್ಬೇಕು ಸರ್. ಅದನ್ನು ನೀರು ಖಾಲಿ ಆದ ತಕ್ಷಣ ಪುನಃ ಟ್ಯಾಬ್ಲೆಟ್ ಹಾಕಬೇಕು. ಅಂದರೆ ಅದರಲ್ಲೇನಾದರೂ ಈಗ ನೀರು ಕಲುಷಿತ ಈ ಕೋಳಿಗೆ ಕುಡಿಯೋಕ್ಕೆ ಆಗುತ್ತಾ ಇಲ್ವಾ ಅಂತೆಲ್ಲ ಇಡ್ಸೋದಲ್ವಾ, ಅದು ಏನೇ ಬ್ಯಾಕ್ಟೀರಿಯಾ ಇದ್ದರೂ ನೀರಲ್ಲೆಲ್ಲ ಡೆಡ್ ಆಗೋಗುತ್ತೆ ಸರ್. ಮತ್ತು ಇನ್ನೇನು ಪ್ರಿಕಾಷನ್ಸ್ ತಗೋಬೇಕು ಸರ್ ಕೋಳಿ ಸಾಕೋದಿಲ್ಲ ಸರ್? ಪ್ರಿಕಾಷನ್ ಅಂತ ಏನಂದ್ರೆ ಮೇನ್ ಸರ್, ನಾಟಿ ಕೋಳಿ ಬಂದು ಎನಿ ಟೈಮ್ ಫೀಡ್ ಹಾಕ್ಬೇಕು ಸರ್. ಫೀಡ್ ಇವಾಗ ಒಂದಿನ ಬಿಟ್ಟು ಈಗ ಒಂದಿನ, ಈಗ ಮಧ್ಯೆ ಬೆಳಗ್ಗೆ ಹಾಕ್ಬಿಟ್ಟು, ಈಗ ಬೆಳಗ್ಗೆ ಒಂದು 1.5 ಮೂಟೆ ಹಾಕಿ, 1,000 ಕೋಳಿ ಅಂದರೆ, ಈಗ 1,000 ಕೋಳಿ ಅಂದರೆ ಸರ್ 1.5 ಮೂಟೆ ತಿನ್ನುತ್ತೆ ಒಂದು ದಿನಕ್ಕೆ. ದಿನಕ್ಕೆ ಅಂದರೆ ಒಂದು 20 ಕೆಜಿ ತಿನ್ನುತ್ತೆ ಸರ್ ಮರಿಲಿ. 25 ದಿನಗಂಟು ಅಷ್ಟೇ ತಿನ್ನೋದು ಸರ್. 25 ದಿನದಿಂದ ಬಂದು ಒಂದು 50 ದಿನದವರೆಗೂ ಒಂದು ಬ್ಯಾಗು ಒಂದು ಕಾಲು ಬ್ಯಾಗ್ ಮೇಯ್ತದೆ. 50 ದಿನದ ಮೇಲೆ ಸ್ವಲ್ಪ ಜಾಸ್ತಿ ಮೇಯ್ತದೆ. ಈಗ ಸಣ್ಣ ಮರಿ ಇದ್ದಾಗ ಸ್ವಲ್ಪ ಬೇಕಾದ್ರೆ ಒಂದು 1/2 ಗಂಟೆ, 1 ಅವರು, 2 ಅವರು ಫೀಡ್ ಇಲ್ಲದವ್ರು ನಡೀತದೆ. ಈ ಕೋಳಿ ದಪ್ಪ ಆದಾಗ ಏನಾಗುತ್ತೆ, ನಾವು ಕರೆಕ್ಟ್ ಟೈಮ್ಗೆ ಫೀಡ್ ಇನ್ ಟೈಮ್ ಫೀಡ್ ಹಾಕಿಲ್ಲ ಅಂತಂದರೆ ಫೀಡ್ ಖಾಲಿ ಆದಾಗ ಏನು ಮಾಡುತ್ತೆ, ಬೇರೆ ಕೋಳಿ ಕಚ್ಚಕ್ಕೆ ಸ್ಟಾರ್ಟ್ ಮಾಡುತ್ತೆ, ನೆಲ ಎಲ್ಲ ಕೆರೆದು ಧೂಳೆಲ್ಲ ತಿನ್ನಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅವಾಗೆಲ್ಲ ಕೋಳಿಗೆ CRD ಬರೋದು, ಡಿಸೀಸ್ ಆಗೋದು ಎಲ್ಲ ಪ್ರಾಬ್ಲಮ್ ಆಗುತ್ತೆ ಸರ್. ನಾವು ಅಂದರೆ ನ್ಯಾಚುರಲ್ ನಾವೇ ಫೀಡ್ಸ್ ಮಾಡಾಕೋದು. ನಾವು ಮಲಾಸ್ ಗಿಲಾಸು ಮೆಡಿಷನ್ ಎಲ್ಲ ಕಡಿಮೆ. ನಾವು ಬಾಯ್ಲರ್ ಕೋಳಿನೂ ಸಾಕ್ತೀವಿ, ಬಾಯ್ಲರ್ ಕೋಳಿ ಶೆಡ್ಡು ಸ್ಮೆಲ್ ಬರಲ್ಲ. ನಾಟಿ ಕೋಳಿ ಸಾಕ್ತೀವಿ, ನಾಟಿ ಕೋಳಿಯೂ ಸ್ಮೆಲ್ ಬರಲ್ಲ ಸರ್. ಎಷ್ಟು ಜನ ಇದ್ದಾರೆ ವರ್ಕರ್ಸ್ ಸರ್? ಸರ್, ನಮ್ದು ಅಂಗಡಿಲಿ ಬಂದು 4 ಜನ ಕೆಲಸ ಮಾಡ್ತಾವ್ರೆ, ಮನೆ ಹತ್ರ 2 ಕೆಲಸ ಮಾಡ್ತಾರೆ. ಈ ಕೋಳಿ ಫಾರ್ಮ್ಗೆ ಬಂದು ಅಲ್ಲಿ ಇಬ್ಬರು ಇದ್ದಾರೆ, ಇಲ್ಲೊಬ್ಬರು ಇದ್ದಾರೆ, ಒಟ್ಟು ಎಲ್ಲ ಒಂದು 11 ಜನ ಕೆಲಸದವ್ರು ಇದ್ದಾರೆ ಸರ್. ಫ್ಯಾಮಿಲಿ ಅವರೆಲ್ಲ ಹೆಂಗೆ ಸಪೋರ್ಟ್ ಇದ್ದಾರೆ ಸರ್? ನಮ್ಮ ಫೈನಾನ್ಸಿಯಲಿ ಇವಾಗ ಫೀಡ್ಗೆ ಅಲ್ಲಿ ಏನಕ್ಕೆ ಆಗಲಿ ನಮಗೆ ಹಿಂಗೆ ಈ ಥರ ಪ್ರಾಬ್ಲಮ್ ಆಗಿದೆ ಅಂತಂದಾಗ ನಮ್ಮ ನಟರಾಜ್ ಮಾವ ಅಂತವ್ರು ಅವರು ಹೆಲ್ಪ್ ಮಾಡ್ತಾರೆ. ನಮ್ಮ ಫ್ರೆಂಡು ಮಾದೇಶ, ನಮ್ಮ ತಮ್ಮನೇ ಬೇಕು ಅವನು, ಅವ್ರು ಹೆಲ್ಪ್ ಮಾಡ್ತಾರೆ ಸರ್. ತಂದೆ ತಾಯಿನೂ ನಮ್ಮ ಅವರು ಮನೆ ಹತ್ರ ಕೋಳಿ ಕಟ್ ಮಾಡೋದು ಅವರು ಎಲ್ಲ ಇನ್ವಾಲ್ವ್ ಆಗಿದ್ದೀವಿ ಸರ್. ನಮ್ಮನೆ 4 ಜನ ಇದ್ದೀವಿ, 4 ಜನ ಇನ್ವಾಲ್ವ್ ಆಗಿದ್ದೀವಿ ಸರ್. ನಾವು ಹೆಂಗೆ ಇರಬೇಕು ಸರ್ ಮಾರ್ಕೆಟಿಂಗ್? ನಾವು ಕೋಳಿ ಸಾಕಬೇಕು ಅಂದರೆ ಇವಾಗ ನಮ್ಮದು ಸೀಸನ್ ಅಂದರೆ ಜನವರಿಯಲ್ಲಿ ಒಳ್ಳೆ ಸೀಸನ್ ಸರ್. ಜನವರಿ ಸ್ಟಾರ್ಟ್ ಆದರೆ ಮಾರ್ಚಿವರೆಗೂ ಚೆನ್ನಾಗಿ ನಡೀತದೆ ಮಾರ್ಕೆಟಿಂಗು. ಈ ಟೈಮಲ್ಲೆಲ್ಲ ಈಗ ಕೊರೋನಾ ಬಂದಮೇಲೆ ನಾಟಿ ಕೋಳಿ ಬೇಡಿಕೆ ಸ್ವಲ್ಪ ಜಾಸ್ತಿ ಆಗೋಯಿತು. ಇದು ಬಿಟ್ಟರೆ ನವೆಂಬರ್ ತಿಂಗಳಲ್ಲಿ ನಡೆಯಲ್ಲ ಸರ್. ನವೆಂಬರಿಂದ ಡಿಸೆಂಬರ್ವರೆಗೂ 5 ಪೂಜೆ ಟೈಮಲ್ಲಿ ಹಾಕಿದ್ರೆ ಸರ್ ಒಳ್ಳೆ ಮಾರ್ಕೆಟಿಂಗ್ ಆಗುತ್ತೆ. ಅಂದರೆ 100 ದಿನ ಎಂದಕ್ಕೆ ಹಾಕ್ಬೇಕು ಸರ್ 5 ಪೂಜೆಗೆ ಬರೋತಾರೆ. ಯುಗಾದಿ ಟೈಮಲ್ಲಂತೂ ಚೆನ್ನಾಗುತ್ತೆ ಮಾರ್ಕೆಟಿಂಗು. ಊರಲ್ಲೆಲ್ಲ ಹಳ್ಳಿಗಳೆಲ್ಲ ಹಬ್ಬ ನಡೀತದೆ, ಹಬ್ಬಗಳನ್ನೆಲ್ಲ ನಡೆದಾಗ ಒಳ್ಳೆ ಮಾರ್ಕೆಟಿಂಗ್ ನಡೀತದೆ ಸರ್. ಇವಾಗ ಲಾಸ್ಟ್ ಟೈಮು ನಾವು ಶೆಡ್ ಮಾಡಿದ ವಸ್ತ್ರದಲ್ಲಿ ಒಂದೇ ಸರ್ 5,000 ಕೋಳಿ ಬಿಟ್ಟಿದ್ದೆವು ಸರ್ ಲಾಸ್ಟ್ ಇಯರ್ 5 ಪೂಜೆ ಹಬ್ಬದಲ್ಲಿ. ಅದು ಒಂದೇ ವಾರ ಖಾಲಿ ಆಗೋಯ್ತು ಸರ್ 5,000 ಕೋಳಿನೂ. ಹಾಗೆ ಈಗ 5 ಪೂಜೆ ಟೈಮು ಈ ಸೀಸನ್ ನೋಡಿ ಅಂದರೆ ಯಾರು ಲಾರ್ಜ್ ಸ್ಕೇಲ ಸಾಕಕ್ಕೆ ಹೋಗ್ಬಾರ್ದು ಸರ್. ಈಗ 1,000 ಸಾಕಿದ್ರೆ ಯಾರು ಲೇಬರು ಡಿಪೆಂಡ್ ಆಗೋಂಗಿಲ್ಲ, ಅವ್ರಾಗ ಅವರೇ ನೀವು ನೋಡ್ಕೋಬೋದು ಕೋಳಿನ. ಅಂದರೆ ಪಾರ್ಟ್ ಟೈಮ್ ಜಾಬ್ ಇದ್ದಂಗೆ ಸರ್ ಇದು ನಾಟಿ ಕೋಳಿ ಸಾಕಾಣಿಕೆ. ನಮಗೂ ಸಪ್ಲೈ ಮಾಡ್ತೀರಿ ಎಲ್ಲೇ ಇದ್ರೂ ಹಳ್ಳಿಗಳು ಸಪ್ಲೈ ಮಾಡ್ತೀರಿ ಅಂತಂದ್ರೆ ಸಪ್ಲೈ ಮಾಡ್ತೀರಿ ಸರ್? ಕರ್ನಾಟಕ ಆಲ್ ಓವರ್ ಯಾರೇ ಕೇಳಿ ಸರ್ ನಾವು ಸಪ್ಲೈ ಮಾಡ್ಕೊಡ್ತೀವಿ. ಅದರಲ್ಲೇನು ಸಪ್ಲೈ ಇಲ್ಲ, ನಮ್ಮದು ಕ್ವಾಲಿಟಿ ಒಳ್ಳೆ ಕ್ವಾಲಿಟಿ ಇದೆ ಕೋಳಿ ಬಂದು. ನಾವು ಯಾವುದೇ ರೀತಿ ಯಾವುದೇ ಕಂಪ್ನಿ ಫೀಡ್ಸ್ ಹಾಕಲ್ಲ, ನಾವೇ ನ್ಯಾಚುರಲ್ ಫುಡ್ ಆಗೋದ್ರಿಂದ ಹಿಡಿದು ನಮ್ಮ ಕೋಳಿನೇ ನಮ್ಮ ಅಂಗಡಿ ಕಷ್ಟಿನೋ ಕಸ್ಟಮರ್ನೇ ಬೇಕಾದ್ರೆ ಯಾವಾಗ ಬಂದಾಗ ಒಂದ್ಸಲ ಇಂಟ್ರೂ ಮಾಡಿ ನೋಡಿ, ಅವ್ರು ಹೇಳ್ತಾರೆ ಸರ್ ಯಾವ ರೀತಿ ಇದೆ, ಏನು ಎತ್ತ ಇದು ಕೋಳಿದೆಲ್ಲ, ಯಾವ ಥರ ಹೆಂಗೆ ಟೇಸ್ಟ್ ಇರುತ್ತೆ ಅಂತ ಹೇಳ್ತಾರೆ. ಅದರಲ್ಲೇನು ಸಮಸ್ಯೆನೇ ಇಲ್ಲ ಸರ್. ಇನ್ನೊಂದು ಏನಂದರೆ ನಾವೇ ಆಚರಿ ಮಾಡಿ ನಾವೇ ಮೊಟ್ಟೆ ಪೇರೆಂಟ್ಸ್ ಎಲ್ಲ ಮೇಂಟೈನ್ ಮಾಡಿಕೊಂಡು ನಾವೇ ಮರಿ ಮಾಡಿಸಿ ನಾವೇ ಕೋಳಿ ಸಾಕಾಣಿಕೆ ಮಾಡಿ ಅದನ್ನು ಮಾಡಬೇಕು ಅಂದ್ಕೊಂಡಿದ್ದೀವಿ ಸರ್. ಇಷ್ಟ ಇವಾಗ ಫೀಡ್ ಮಿಲ್ ಮಾಡ್ತಾ ಇದ್ದೀವಿ ನಾವೇ ಓನಾಗೆ ಕೋಳಿ ಫೀಡ್ ಎಲ್ಲ ಮಾಡ್ಕೊಳಕ್ಕೆ. ಈಗ ನಾವೇ ಫೀಡ್ ಮಿಲ್ ಮಾಡಿಕೊಂಡಾಗ ಒಂದು ಟನ್ಗೆ ಒಂದು 200 ರೂಪಾಯಿ, 1,000 ಮೂಟೆಗೆ 100 ಕಡಿಮೆ ಆಗುತ್ತೆ, 1 ಟನ್ಗೆ 2,000 ರೂಪಾಯಿ ಕಡಿಮೆ ಆಗುತ್ತೆ. ಈಗ ಕಡಿಮೆ ಅಂದರೂ 2,000 ಕೋಳಿ ಸಾಕ್ತೀವಿ ಅಂದರೆ 10 ಟನ್ ಫೀಡ್ ಬೇಕು. 1 ಟನ್ಗೆ 1,000 ಕಡಿಮೆ ಆದರೆ 8 ಟನ್ ಫೀಡ್ಗೆ ಅಲ್ಲೇ ಉಳ್ಕೊಳ್ಳುತ್ತೆ, ಒಂದು 10,000 15,000 ಎಕ್ಸ್ಟ್ರಾ ಸೇವಿಂಗ್ ಆಗುತ್ತೆ. ಅದಕ್ಕೋಸ್ಕರ ನಾವೇ ಫೀಡ್ ಮಿಲ್ ಮಾಡ್ಕೊಂಡಿದ್ದೀವಿ.